ಓಂ ನಮಃ ಶಿವಾಯ. ಯಾವುದೇ ಒಂದು ಮಂತ್ರಕ್ಕೆ ಭಾರತದಲ್ಲಿ ವಿಶೇಷ ಏನಂದರೆ ಓಂಕಾರವನ್ನು ಸೇರಿಸ್ತೇವೆ, ಓಂ. ಆ ಓಂ ಅಂದರೆ ಏನು? ಇಲ್ಲಿ ನಮ್ಮ ಗುರು ಬಸವಣ್ಣನವರು ಅವರು ಓಂಕಾರವನ್ನು ವಿಶ್ಲೇಷಣೆ ಮಾಡ್ತಾರೆ ನೋಡಿ. ಪಾತಾಳದ ಅಗ್ಗಣಿಯ ನೇಣಿಲ್ಲದೆ ತೆಗೆಯಬಹುದೇ? ಅಂದರೆ ಭೂಮಿಯೊಳಗಡೆ ಇರೋ ನೀರಿದೆಯಲ್ಲ, ನೇಣು ಅಂದರೆ ಹಗ್ಗ, ಆ ಹಗ್ಗ ಇಲ್ಲದೆ ತೆಗಿಬೋದಾ? ಅಂದರೆ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇರೋ ಹಾಗೆ ಕೊಳವೆ ಬಾವಿ ಇರಲಿಲ್ಲ, ಆಗಿನ ಕಾಲದಲ್ಲಿ ಸೇದೋ ಹಗ್ಗದಿಂದ ಸೇದೋರು. ಅದರಿಂದ ಪಾತಾಳದಲ್ಲಿರುವ ಗಂಗೆಯನ್ನು, ಭೂಮಿಯೊಳಗಡೆ ಇರೋ ಗಂಗೆಯನ್ನು ಆ ಹಗ್ಗ ಇಲ್ಲದೆ ನೇಣಿಲ್ಲದೆ ತೆಗೆಯಬಹುದೇ? ತೆಗೆಯೋದಕ್ಕಾಗಲ್ಲ. ಅದು ಸೋಪಾನದ ಬಲದಿಂದಲ್ಲವೇ? ಅದು ಸೋಪಾನ ಬಲದಿಂದ ಮಾತ್ರ ತೆಗೆಯೋದಕ್ಕೆ ಸಾಧ್ಯ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತನರು. ಶಬ್ದ ಸೋಪಾನ ಅಂದ್ರೇನು? ಓಂ. ಓಂ ಅಂದ್ಬೇಕಾದ್ರೆ ಬಾಯಿನಲ್ಲಿ ಓ ಅರ್ಧ, ಇನ್ನರ್ಧ ಹೆಂಗೆ? ಒಟ್ಟು ಎಷ್ಟಾಗಬೇಕು? ಕನಿಷ್ಠ 15 ಸೆಕೆಂಡ್ಗಿಂತ ಜಾಸ್ತಿ ಇರಬೇಕು. ಓ, ಈ ಪೂಜಾರಿಗಳಿಗೆ ದೊಡ್ಡ ದನಿ ಇರ್ತದೆ, ಯಾಕೆಂದರೆ ಅವರು ಮಂತ್ರ ಓಂ 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 ಅಂತ ಹೇಳಿ 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 ಹಾಗಾಗಿರುತ್ತೆ. ಇನ್ನೊಂದು ಜಾತಿಗೆ ದೊಡ್ಡದಾಗಿರುತ್ತೆ ರಾಗ. ಯಾರಿಗೆ? ರಾಜಕಾರಣಿಗಳಿಗೆ. ಅರಿವಿಲ್ಲದೆ ಅವರು ಓಂಕಾರವನ್ನು ಮಾಡಿರ್ತಾರೆ. ಅನೇಕ ಶಬ್ದಗಳಲ್ಲಿ ಅಲ್ಲಿ ಓಂಕಾರ ಮಿಶ್ರ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಅರಿವಿಲ್ದಂಗೆ ಹೇಳಿ 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 ಗಂಟಲು ದೊಡ್ಡದಾಗಿರುತ್ತೆ. ಈ ಓಂಕಾರವನ್ನು ಪ್ರತಿದಿನ ಉಚ್ಚಾರ ಮಾಡುವುದರಿಂದ ಅದ್ಭುತವಾದ ಕಂಠ ಬರ್ತದೆ. ಕಂಚಿನ ಕಂಠ ಅಂತ ನೀವೇನು ಹೇಳ್ತಿರಲ್ಲ, ಅಂಥ ಕಂಠ ಬರ್ತದೆ. ಜೊತೆಗೆ ಸರ್ವಜ್ಞರು ಏನು ಹೇಳ್ತಾರೆ, ಈ ಓಂಕಾರವನ್ನು ಹೇಳುವವನಿಗೆ ಅವನು ತ್ರಿನೇತ್ರನಾಗ್ತಾನೆ. ತ್ರಿನೇತ್ರನಾಗ್ತಾನೆ ಅಂದ್ರೇನು? ಮೂರು ಕಣ್ಣು ಅವನು ಆಗ್ತಾನೆ. ಮೂರು ಕಣ್ಣು ಅಂದ್ರೇನು? ಒಂದು ಕಣ್ಣನ್ನು ಹೀಗೆ ಎರಡು ಕಣ್ಣನ್ನ ಮುಚ್ಕೊಂಡ್ರೆ ಇನ್ನೊಂದು ಕಣ್ಣು ಕಾಣಿಸೋದಕ್ಕೆ ಶುರುವಾಗುತ್ತೆ. ಅಲ್ಲಿ ನಿಮಗೆ ಹಿಂದಿಂದು ಮುಂದಿಂದು ಈಗಿಂದು ತ್ರಿಕಾಲ ಸತ್ಯವೂ ಕೂಡ ಬರ್ತಾ ಇರ್ತದೆ. ಅಂಥ ಒಂದು ಶಕ್ತಿ ಓಂಕಾರವನ್ನು ಹೇಳೋರಿಗೆ ಬರ್ತದೆ. ಇಲ್ಲಿ ಮುಂದಕ್ಕೇನು ಹೇಳ್ತಾರೆ, ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತನರು. ದೇವಲೋಕಕ್ಕೆ ದಾರಿ ಕಾಣಿರೋ ಮತ್ಸ್ಯದ ಮನೆಯ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಯ ಜ್ಯೋತಿಯ ಬೆಳಗಿ ಕೊಟ್ಟರೂ ಕೂಡಲ ಸಂಗಮದೇ. ಜ್ಯೋತಿ ಹೇಗೆ ಕಾಣುತ್ತೆ? ಜ್ಯೋತಿ ಈ ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಇರೋದೇ ಆಜ್ಞಾಚಕ್ರ. ಒಟ್ಟು ನೀವು 6, 7, 8 ಏನೋ ಇಟ್ಕೊಂಡಿರ್ತೀರ, ಒಟ್ಟು ಚಕ್ರಗಳು ಎಷ್ಟಿದ್ದಾವೆ? ಉಳಿದ ಚಕ್ರಗಳು ನೀವೇನು ಸಾಮಾನ್ಯವಾಗಿ ಎಷ್ಟು ಚಕ್ರಗಳನ್ನು ತಿಳ್ಕೊಂಡಿದ್ದೀರೋ ಅದರಲ್ಲಿ ಕುತ್ತಿಗೆ ಹಿಂಭಾಗದಲ್ಲಿ ಇರುವಂಥ ಅಣುಚಕ್ರ ಇಲ್ಲಿ, ತಲೆಯ ಹಿಂಭಾಗದಲ್ಲಿರೋದು ಪಶ್ಚಿಮ ಚಕ್ರ, ಈ ಜುಟ್ಟು ಬಿಡುವದಲ್ಲಿರುವಂಥದ್ದು ಯಾವ ಚಕ್ರ? ಶಿಖಾಚಕ್ರ. ನೋಡಿ, 7 ಚಕ್ರಗಳು ಮಾತ್ರ ಚಾಲ್ತಿಯಲ್ಲಿದ್ದಾವೆ. ಶರಣರ ಆತ್ಮಲಿಂಗ ಮತ್ತು ಓಂಕಾರ ಪಠನದಿಂದ ಅವರಿಗೆ 3 ಚಕ್ರ ಗೋಚರಿಸಿದೆ, ಅದು ಶಿಖಾಚಕ್ರ, ಪಶ್ಚಿಮ ಚಕ್ರ ಹಾಗೂ ಅಣುಚಕ್ರ. ಅಲ್ಲಿಗೆ ಒಟ್ಟು ಎಷ್ಟು ಚಕ್ರ ಆಯಿತು? 10 ಚಕ್ರಗಳು ಶರೀರದಲ್ಲಿ. ಇವುಗಳ ನಾದ ಯಾವಾಗ ಗೊತ್ತಾಗುತ್ತೆ ನಿಮಗೆ? ಸದಾ ಧ್ಯಾನದಿಂದ. ಸದಾ ಧ್ಯಾನಕ್ಕೆ ಇಲ್ಲಿ ನಮ್ಮ ಶಿವಯೋಗಿ ಸಿದ್ಧಲಿಂಗೇಶ್ವರರು ಒಂದು ವಚನವನ್ನು ಬರೆದಿದ್ದಾರೆ. ಶಿವಶಿವ ಎಂಬುದು ಭವದುರಿತಂಗಳದ ಓಟ ಕಂಡಯ್ಯ. ಯಾವಾಗಲೂ ಶಿವಶಿವ ಅನ್ನೋದೇನು? ಓಂ ನಮಃ ಶಿವಾಯ ಅನ್ನೋದೇ ಶಿವ.
ಭವದುರಿತ ನಮ್ಮ ಪಾಪ ಕರ್ಮಗಳು ಓಡ್ತಾ ಇರ್ತವಂತೆ. ಹರಹರ ಎಂಬುದು ಹರಣದ ತೊಡಕಿನ ಮರಣವ ಪರಿಹರಿಸುವುದು ನೋಡ. ಏನು ಅದ್ಭುತವಾಗಿದೆ ಶಿವಶಿವ. ಸುಮ್ಮನೆ ಬಾಯಿಂದ ಜೋರಾಗಿ ಕೂಗಾಡಿದ ಪ್ರಯೋಜನ ಅಲ್ಲ ಅದು, ಒಳಗಡೆ. ಮುಂದೆ ಒಂದು ದಿವಸ ಹೇಳ್ತೀವಿ, ಮನಸ್ಸಿನಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಧ್ಯಾನ ಮಾಡುವುದು ಮೊದಲನೇ ಅಂತ. ಅಂದರೆ ಫಸ್ಟ್ ಪ್ರಿಫರೆನ್ಸ್, ಎಲ್ಲದಕ್ಕಿಂತ ಶಕ್ತಿಯುತವಾದಂಥ ಮಂತ್ರ ಇದು. ಎರಡನೇದು, ಮೂರನೇದು ಅರಿಸ್ಕೊಳ್ಳೋದು, ಜೋರಾಗಿ ಕೂಗಾಡೋದು ಅದು ಮೂರನೇದು, ಪ್ರಯೋಜನ ಇಲ್ಲ. ಎರಡನೇದು ಸುಮಾರು. ಮೊದಲನೇದೇನು, ನಿಮ್ಮ ಆತ್ಮ ನೆನೀತಾ ಇರಬೇಕು, ನಿಮ್ಮ ಮನಸ್ಸು ಆತ್ಮನನ್ನು ನೆನೀತಾ ಇರಬೇಕು. ಸತ್ತೋದ್ರು ಸತ್ತೋದ್ರು ಅಂತಾರೆ, ಸತ್ತೋಯ್ತು, ಸತ್ ಹೋಯಿತು. ಸತ್ ಅಂದ್ರೇನು? ಸತ್ ಚಿತ್ತ, ನಿತ್ಯ ಆನಂದ ಪರಿಪೂರ್ಣ. ಆ ದೇವರೇನೇ ನಿನ್ನ ಶರೀರದಲ್ಲಿ ನೀನಾಗಿ ಆ ಬಿಂದು ರೂಪದಲ್ಲಿ ಇರ್ತಾನೆ. ಆ ಬಿಂದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಒಂದು ಬೆಳಕಿನ ರೂಪ. ಬರುವುದಾಗಲಿ ಹೋಗೋದಾಗಲಿ ಗೊತ್ತಾಗೋದಿಲ್ಲ. ನಿಮ್ಮ ಸಿನಿಮಾದಲ್ಲಿ ನಾಟಕದಲ್ಲಿ ಒಂದು ಜ್ಯೋತಿ ಹೋದಾಗ ತೋರಿಸ್ತಾರೆ, ಆವಾಗಷ್ಟೇ ಗೊತ್ತಾಗ್ತದೆ ಏನು ಮಾಡೋದು. ಹಾಗಿದೆ. ಈಗ ಓಂಕಾರದಿಂದ ಪ್ರಯೋಜನ ಏನು? ಓಂಕಾರ ಹೇಳುವುದರಿಂದ ಮೂರನೇ ಕಣ್ಣು ಉತ್ಪತ್ತಿ ಆಗ್ತದೆ, ತೆರೆಯುತ್ತೆ. ಆವಾಗ ನೀವು ತ್ರಿಕಾಲಜ್ಞಾನಿಗಳಾಗ್ತೀರ. ಎಷ್ಟು ಕೋಟಿ ಭೂಗ್ರಹಗಳಿದ್ದಾವೆ, ಎಷ್ಟು ಕೋಟಿ ಸೂರ್ಯರಿದ್ದಾರೆ, ಕೋಟಿ ಸೂರ್ಯರು. ಏನು ತಮಾಷೆ ಹೇಳಿದ್ರ? ಒಂದು ಸೂರ್ಯನನ್ನು ನೋಡಿಯೇ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಇನ್ನು ಕೋಟಿ ಸೂರ್ಯರನ್ನು ನೋಡಿದ್ರೆ. ನಿಮಗೆಲ್ಲ ಇರುವುದು ಒಂದೇ ರೀತಿಯ ಮಿದುಳು, ಅದೇ ರಕ್ತ, ಅದೇ ಕೈಕಾಲು, ಅದೇ ನರ, ಅದೇ ಕಣ್ಣು, ಅದೇ ಮೂಗು, ಅದೇ ಕೂದಲು. ಮತ್ತು ಶಕ್ತಿ ಬೇರೆ ಬೇರೆ ಯಾಕಿರ್ತದೆ? ಅದು ಈ ಪಂಚಭೂತಗಳು, ವಾಯು, ಅಗ್ನಿ, ಮತ್ತೇನು ಭೂಮಿ, ಮತ್ತೇನು ಆಕಾಶ, ನೀರು. ಇದು ಸಾಂಬಾರಿದ್ದಂಗೆ ಶರೀರ. ಉಪ್ಪು ಜಾಸ್ತಿ ಆಗಲಿ, ಖಾರ ಜಾಸ್ತಿ ಆಗಲಿ, ಹುಳಿ ಜಾಸ್ತಿ ಆಗಲಿ, ತರಕಾರಿ ಜಾಸ್ತಿ ಆಗಲಿ, ನೀರು ಜಾಸ್ತಿ ಆಗಲಿ, ವ್ಯತ್ಯಾಸ ಹೇಗೆ ಕಾಣ್ತದೆ? ಶರೀರಗಳು ಕೂಡ ಅದೇ ವ್ಯತ್ಯಾಸವನ್ನು ಪಡೆದಿರ್ತವೆ. ಈಗ ಓಂಕಾರವನ್ನು ತಾವು ಅಭ್ಯಾಸ ಮಾಡಿ ಇದನ್ನು ಕಲಿಬೇಕಂದರೆ ತಾವು ಅರ್ಜಿ ಹಾಕ್ಕೊಳ್ಳಿ. ಯೋಗವನ ಬೆಟ್ಟಗಳು, ಸೀಬಾರ, ಕಪ್ರ ಪೆಟ್ರೋಲ್ ಬಂಕ್ ಹಿಂಭಾಗ, ಚಿತ್ರದುರ್ಗ, 577502, ಅಥವಾ ಕುಣಿಗಲ್ಗೆ ಯೋಗವನ ಬೆಟ್ಟಗಳು, ಕೆ ಹುರಳಿ ಬೋರ್ಸಂದ್ರ, ಗೌಡಗೆರೆ ಅಂಚೆ, ಕುಣಿಗಲ್ಲು, ಅಥವಾ ಬೆಂಗಳೂರು ಯೋಗವನ ಬೆಟ್ಟಗಳು, ಕನಕಪುರ ರಸ್ತೆ, ಬೋಳಾರೆ ಅಂಚೆ, ಬೆಂಗಳೂರು 82. ಅಪರೂಪಕ್ಕೆ ಈ ಶಾಲೆಯನ್ನು ನಡೆಸ್ತೇವೆ. ಒಂದೇ ದಿವಸದ ಶಾಲೆ, 8-12 ಗಂಟೆ ಪರ್ಯಂತ ಬಾಗಿಲು ಹಾಕಿದ್ದನ್ನು ಮುಚ್ಚಿದ್ದನ್ನು ತೆಗೆಯಲ್ಲ ಅಂಥ ಒಂದು ತರಗತಿ ನಡೆಸ್ತೇವೆ. ಅದು ಕೇವಲ ಅದೃಷ್ಟ ಇರೋರಿಗೆ ಮಾತ್ರ ಸಿಗುತ್ತೆ. ಪ್ರವೇಶ ಶುಲ್ಕ ಎಷ್ಟು? ಕೇವಲ 1,500 ರೂಪಾಯಿ. ಅದರಲ್ಲಿ ಇಡೀ ದಿನದ ತಮ್ಮ ಪ್ರಸಾದದ ವ್ಯವಸ್ಥೆಯೂ ಕೂಡ ಸೇರಿರುತ್ತೆ, ಕೆಲವು ಔಷಧಿಗಳು ಕೂಡ ಸೇರಿರುತ್ತೆ. ಆಯಿತು, ಇವಾಗ ಓಂಕಾರವನ್ನು ಹೇಗೆ ಕಲಿಬೇಕು ಶಾಸ್ತ್ರೋತವಾಗಿ ಅನ್ನೋದನ್ನು ಕಲಿಬೋದು. ಇವಾಗ ಇವತ್ತಿನ ಒಂದು ಕಾಯಿಲೆಯ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಔಷಧಿಯನ್ನು ಪಡೆದು ಅದರಿಂದ ಗುಣಮುಖ ಆದವರ ಸತ್ಯಕಥೆಗಳು, ಹೃದಯದಿಂದ ಅಂತರಾಳದಿಂದ ಬಂದಂಥ ಕಥೆಗಳನ್ನು ಕೂಡ ಕೇಳ್ಕೊಳ್ಳಿ.
ಈಗಿನ ವಿಷಯ ಬಾಲಗ್ರಹ. ಬಾಲಗ್ರಹ ಅಂದರೆ ಏನು? ಫುಟ್ಪಾತಲ್ಲಿ ಹೋಗ್ಬಿಟ್ಟು 10 ರೂಪಾಯಿ ಪುಸ್ತಕ ತೊಗೊಂಬಂದು ತಲೆ ದಿಂಬಲ್ಲಿ ಇಡೋದು ಮಕ್ಕಳಿಗೆ, ಆ ಬಾಲಗ್ರಹ ಅಲ್ಲ. ಹೋಗ್ಬಿಟ್ಟು ಹನುಮಂತ ದೇವ್ರ ಗುಡಿ ಶಿವನ ಗುಡಿನಲ್ಲಿ ಯಂತ್ರ ಕಟ್ಸೋದು ಬಾಲಗ್ರಹ ಅದಲ್ಲ. ಬಾಲಗ್ರಹ ಅಂದರೆ ಏನು ಅಂತ ತಾವು ತಿಳ್ಕೊಂಬಿಟ್ರೆ ಬಾಲಗ್ರಹ ಮಕ್ಕಳಿಗೆ ಗುಣ ಆಗ್ತದೆ. ಬಾಲಗ್ರಹ ಅಂದರೆ ತಾಯಿಯ ಹೊಟ್ಟೆಯಿಂದನೇ ತಾಯಿಗಾದ ಸುಖ ದುಃಖಗಳು ಗರ್ಭದ ಶಿಶುವಿಗೆ ನೋಡಯ್ಯ. ಗರ್ಭಿಣಿಯನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಳಿ ಒಂದನೇ ತಿಂಗಳಿಂದನೇ ಅಂತ ಹೇಳ್ತಾರೆ. ಆದರೆ ಆಕೆಗೆ ಎಲ್ಲ ಒತ್ತಡಗಳು ಇರ್ತವೆ, ಮಾನಸಿಕ ಒತ್ತಡ ಇರ್ತದೆ. ತವ್ರ ಮನೆಯವ್ರು ಬರಲಿಲ್ಲ ಅಥವಾ ನನಗೆ ತವ್ರ ಮನೆಗೆ ಕಳಿಸ್ಲಿಲ್ಲ ಅಥವಾ ಗಂಡ ಹೆಂಡಿರ ಮನಸ್ತಾಪಜೆಗಳ, ಅತ್ತೆ ಮಾವಂದ್ರ ಜೊತೆ ಮನಸ್ತಾಪ ಅಥವಾ ಮನೆಯ ವಾತಾವರಣ, ಸುತ್ತಮುತ್ತಲಿನ ವಾತಾವರಣ, ಈ ಒತ್ತಡ ತಾಯಿ ಗರ್ಭದ ಮೇಲೆ ಬಿದ್ದು ಗರ್ಭದ ಶಿಶುವಿಗೆ ವ್ಯತ್ಯಾಸ ಆಗ್ತದೆ, ಆ ಮಾನಸಿಕ ಒತ್ತಡ ಆಗ್ತದೆ. ಅದಕ್ಕೇ ತಾಯಿಗಾದ ಸುಖ ದುಃಖಗಳು ಗರ್ಭದ ಶಿಶುವಿಗೆ ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಈ ಸರ್ವಜ್ಞರು, ಸರ್ವಜ್ಞ ಶಿವಯೋಗಿಗಳು, ಬಸವಣ್ಣ ಶಿವಯೋಗಿಗಳು ಇವರು ಹೇಳದೇ ಇರೋ ಮಾತಿಲ್ಲ. ಲಕ್ಷಾಂತರ ವಚನಗಳನ್ನು ಬರೆದು ನಮಗೆ ಹೆಚ್ಚಿನ ಮಾಹಿತಿಯನ್ನು, ಅವರ ಅನುಭವವನ್ನು ಧಾರೆ ಎಳೆದಿದ್ದಾರೆ. ಈಗ ಬಾಲಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿ. ಬಾಲಗ್ರಹ ಆಗದೇ ಇರೋ ಹಾಗೆ ತಾಯಿಯ ಗರ್ಭದಲ್ಲೇ ಶಿಶುವಿಗೆ ತಾಯಿಯ ಆಹಾರದ ಮೂಲಕ ಕೊಡುವಂಥ ಒಂದು ಚಿಕಿತ್ಸೆ ಇದೆ, ಅದು ಗರ್ಭವತಿ ಚಿಕಿತ್ಸೆ. ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಅಷ್ಟು ಚೆನ್ನಾಗಿ ಆರೋಗ್ಯವಂತ ಧೈರ್ಯವಂತ ಒಂದು ಮಗು ಹುಟ್ಟೋದು ಸಾಧ್ಯವಿಲ್ಲ ಅನ್ನೋ ಮಟ್ಟಕ್ಕೆ ಈ ಗರ್ಭವತಿ ಚಿಕಿತ್ಸೆ ಕೆಲಸ ಮಾಡುತ್ತೆ. ಅದು ನಿಮ್ಮ ಡಾಕ್ಟರ್ ಹತ್ರ ಆಗಲಿ ದೊಡ್ಡ ಆಸ್ಪತ್ರೆಗಳಲ್ಲಾಗಲಿ ಸಿಗೋಲ್ಲ. ಅದೇನಿದ್ದರೂ ಬಾಲಗ್ರಹದ ಬಗ್ಗೆ ಮಾಹಿತಿ ಇರುವಂಥ ದೇಶೀಯ ಔಷಧಿ ಪದ್ಧತಿಯ ನಿಪುಣ ವೈದ್ಯರಿಂದ ಮಾತ್ರ ಸಾಧ್ಯ. ಇದಾಯ್ತಪ್ಪ, ನನಗೆ 2-3 ತಿಂಗಳಾಗೋಗಿದೆ, ಏನು ಮಾಡೋದು? ಪರವಾಗಿಲ್ಲ, ತಗೊಳ್ಳಿ, ನಮ್ಮ ಪುಸ್ತಕದಲ್ಲಿ ನೋಡಿ, ಒಂದು ಹೆಣ್ಣು ಮಗಳು ಹೇಳ್ಕೊಂಡಿದೆ, 7 ತಿಂಗಳಾಗೋಗ್ಬಿಟ್ಟಿತ್ತು ಆವಾಗಲೇ ತಗೊಂಡೆ, ಆಗ ತಗೊಂಡ್ರೆ ನನಗೆ ಅದ್ಭುತವಾದಂಥ ಮಗು ಜನನ ಆಗಿದೆ, ಅದು ಒಳೋದಿಲ್ಲ, ಯಾವಾಗಲೂ ನಕ್ಕೊಂಡು ಆಟ ಆಡ್ಕೊಂಡಿರುತ್ತೆ, ಅಕ್ಕಪಕ್ಕದ ಮನೆಯವರು ನೆಂಟರಿಷ್ಟರು ಬಂದವರೆಲ್ಲ ಇದೇನಿದು ವಿಚಿತ್ರ, ಮಗು ಅಂದರೆ ಅಳಬೇಕ್ರಿ, ಅಳಬೇಕು ಅನ್ನೋದು ನೀವೇ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀರಿ, ನಮ್ಮ ಮಗು ಅಳೋದಿಲ್ಲಪ್ಪ. ಅದಾದಮೇಲೆ ಬಾಣಂತಿ, ಆದಮೇಲೆ ಬಾಣಂತಿ ಚಿಕಿತ್ಸೆ. ಬಾಣಂತಿ ಕಷಾಯ ಅಂತ 3 ಥರ ಇದೆ, 15 ದಿವಸಕ್ಕೆ 1 ಬಾಟಲ್ಲು ಅರ್ಧಲ್ಲಿಟ್ಟಿರೋದು, ಅದು ಮೊದಲೇ ತೊಗೊಂಡೋಗಿ ಇಟ್ಕೊಂಡು ಬಾಣಂತಿ ಲೇಹದ ಜೊತೆ ಅದನ್ನು ಕೊಟ್ಟರೆ ಅದು ಮಗುಗೆ ಆ ತಾಯಿಯ ಹಾಲು ರೂಪದಲ್ಲಿ ಔಷಧಿ ಹೋಗುತ್ತೆ. ಆಮೇಲೆ ಮಗು ಹುಟ್ಟಿದ ದಿವಸದಿಂದನೇ ಅದಕ್ಕೆ ಬಾಲಗ್ರಹ ಚಿಕಿತ್ಸೆ ಮಾಡಿಸ್ತೇವೆ. ಏನು ಹಾಗಂದರೆ 2 ರೀತಿಯ ಮಾತ್ರೆಗಳಿದೆ, 1 ರೀತಿಯ ಚೂರ್ಣ ಭಸ್ಮ ಇದೆ. ಮಾತ್ರೆಯನ್ನು ಪುಡಿ ಮಾಡಿ ಆ ಭಸ್ಮ ಚೂರ್ಣದ ಜೊತೆ ಮಿಶ್ರ ಮಾಡಿ ಒಂದು 25 ಮಿಲಿ ಜೇನನ್ನು ಹಾಕಿ ಕಲಸಿಬಿಟ್ಟು ಒಂದು ಬಾಟಲ್ನಲ್ಲಿ ಹಾಕಿಟ್ಟು ಚಮಚದ ಹಿಂಬದಿಯಿಂದ ಒಂದು ಕಡಲೆಕಾಳು ಗಾತ್ರ ಆ ಮಗುಗೆ ಹಾಕ್ಕೊಂಡ್ರೆ ಅದು ಪಾಪ ಚಪ್ಪರಿಸಿ ನುಂಗುತ್ತೆ. ಅಂಥ ಒಂದು ಅದ್ಭುತವಾದಂಥ ಔಷಧಿ ಈ ಬಾಲಗ್ರಹ ಮಾಡೋದರಿಂದ, ಚಿಕಿತ್ಸೆ ಮಾಡೋದು. ಗರ್ಭಿಣಿ ಚಿಕಿತ್ಸೆ, ಬಾಣಂತಿ ಚಿಕಿತ್ಸೆ ಮಾಡೋದರಿಂದ ಮಗುಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ನೀವು ಹಾಕ್ತಾ ಇದ್ದೀರಲ್ಲ ಆ ಹನಿಗಳು, ಈ ಹನಿಗಳು, ವಿದೇಶಿ ಹನಿಗಳು, ಕೆಮಿಕಲ್ ಹನಿಗಳು, ಆ ವಿಷದ ಹನಿಗಳು, ಯಾವುದೂ ಬೇಕಾಗಿಲ್ಲ. ನಮ್ಮಲ್ಲಿ ಸ್ವರ್ಣ ಪ್ರಾಶ ಅಂತಿದೆ, ಅದನ್ನು ಹಾಕಿದರೆ ಮುಗೀತು. ಪುಷ್ಯ ನಕ್ಷತ್ರ ಅಲ್ಲಿಂದ ಶುರು ಮಾಡ್ತಾರೆ. ಬೇರೆ
ಡಾಕ್ಟ್ರುಗಳು ಅವರೇ ಕರೆದು ಹಾಕಿಸ್ತಾರೆ. ನಾವು ನಿಮಗೆ ಮನೆಗೆ ಕೊಟ್ಬಿಟ್ಟು ಅದು ಪೂರ್ಣ ವಿವರನ್ನು ಸತ್ಯವನ್ನು ಬಹಿರಂಗಪಡಿಸಿ ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ. ಹೌದು, ಈ ಬಾಲಗ್ರಹ ಚಿಕಿತ್ಸೆ ಮಾಡಿದೋದ್ರೆ, ಗರ್ಭಿಣಿ ಚಿಕಿತ್ಸೆ ಮಾಡಿದೋದ್ರೆ, ಬಾಣಂತಿ ಚಿಕಿತ್ಸೆ ಮಾಡಿದೋದ್ರೆ ಏನಾಗುತ್ತೆ? ಅಂಗವಿಕಲ ಮಕ್ಕಳುಗಳು ಹುಟ್ಟಬಹುದು, ರಚ್ಚೆ ಮಾಡೋ ಅಳುವಂಥ ಹಠದ ಮಕ್ಕಳು ಹುಟ್ಟಬಹುದು, ಯಾವಾಗಲೂ ರೋಗ ಕಾಣಿಸಿಕೊಳ್ಳಬಹುದು, ಯಾವಾಗಲೂ ಜ್ವರಶೀತ ಇರ್ಬೋದು, ಯಾವಾಗಲೂ ಮಲಬದ್ಧತೆ ಇರ್ಬೋದು. ದೊಡ್ಡವರಾದಮೇಲೆ ಆ ಮಕ್ಕಳ ಒಂದು ವಯಸ್ಸಿನಲ್ಲೇ ತಂದೆ ತಾಯಿಗಳಿಗೆ ಕಂಟಕ ಪ್ರಾಯರಾಗ್ತಾರೆ, ಕಳ್ಳತನ ಮಾಡ್ತಾರೆ, ಶಾಲೆಯಲ್ಲಿ ಓದೋದಿಲ್ಲ, ಬುದ್ಧಿವಂತಿಕೆ ಇರೋದಿಲ್ಲ. ಮುಂದೆ ದೊಡ್ಡವರಾಗಿ ಬೆಳೆದ್ಮೇಲೆ ಜಗಳ ಗಂಟರಾಗ್ತಾರೆ, ತಾಳ್ಮೆ ಕೆಡ್ತಾರೆ. ಮುಂದೆ ಗಂಡ ಹೆಂಡತಿ ಆದಮೇಲೆ ಒಬ್ರಿಗೊಬ್ಬರು ಬಾಳೋದಿಲ್ಲ, ಡೈವೋರ್ಸ್ ಅಂತ ಬೇರೆ ಬೇರೆ ಆಗುವಂಥ, ಒಬ್ರನ್ನೊಬ್ಬರು ಸುಪಾರಿ ಕೊಟ್ಟು ಕೊಲ್ಲಿಸುವಂಥ ಮಟ್ಟಕ್ಕೆ ಹೋಗ್ತಾರೆ. ಇದಕ್ಕೆ ಭಯಾನಕ ಬಾಲಗ್ರಹ. ಇಲ್ಲಿವರೆಗೆ ಯಾರಾದರೂ ಹೇಳಿದ್ರ ಯಾವ ಕಾರ್ಯಕ್ರಮದಲ್ಲೂ ಯೋಗವನ ಬೆಟ್ಟದಲ್ಲಿ ಹೇಳಿದ ಹಾಗೆ ಹೇಳೋದಿಲ್ಲ. ಆದರೆ ನಾವು ಇಷ್ಟೆಲ್ಲ ಹೇಳಿಕೊಟ್ರು ನೀವು ಹೋಗ್ಬಿಟ್ಟು ಯಾರ ಹತ್ರನೋ ಇಂಗ್ಲೀಷ್ನವ್ರ ಹತ್ರ ಹೋಗಿ ಎಲೆ ಅಡಿಕೆ ಸುಣ್ಣ ಕೇಳ್ತಾ ಇದ್ದೀರ, ಎಲ್ಲೂ ಸಿಗೋದಿಲ್ಲ. ಬಾಲಗ್ರಹ ಚಿಕಿತ್ಸೆ ಅಪರೂಪ, ಆಯುರ್ವೇದ ವೈದ್ಯರೂ ಮರೆತುಬಿಟ್ಟಿದ್ದಾರೆ. ಮತ್ತಿನ್ಯಾರ ಹತ್ರ ಹೋಗ್ಬೇಕು? ಎಲ್ಲಾದರೂ ಸಿಕ್ಕಿದ್ರೆ ಅವ್ರಿಗೆ ಗೊತ್ತಿದ್ದರೆ ಮಾಡಿಸಿ, ಇಲ್ಲ ಯೋಗವನ ಬೆಟ್ಟಕ್ಕೆ ತಮ್ಮ ಸಂದರ್ಶನ ಕೊಡಿ. ಯೋಗವನ ಬೆಟ್ಟದಲ್ಲಿ ಗುಣ ಆಗದಿರೋ ಹಲವಾರು ಕಾಯಿಲೆಗಳಿಗೆ ವನಮೂಲಿಕೆ ಔಷಧಿಗಳು ಸಿಗುತ್ತೆ. ಇದರಲ್ಲಿ ಉಷ್ಣ ಆಗೋದೊಂದು ಬಿಟ್ಟರೆ ಇನ್ನು ಯಾವ ಪಾರ್ಶ್ವಪರಿಣಾಮಗಳು ಇಲ್ಲ. ಉಷ್ಣ ತಗ್ಗಿಸೋದಕ್ಕೆ 7 ವಿಧವಾದಂಥ ಉಷ್ಣ ತಗ್ಗಿಸುವಂಥ ತಂತ್ರಗಾರಿಕೆಯನ್ನು ಮನೆ ಮದ್ದನ್ನು ಹೇಳಿಕೊಟ್ಟಿರ್ತೀವಿ. ನಮ್ಮ ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು ಪುಸ್ತಕವನ್ನು ಓದಿ, ಬಹುತೇಕ ಕಾಯಿಲೆಗಳಿಗೆ ನೀವು ವೈದ್ಯರ ಹತ್ರ ಹೋಗುವ ಅವಶ್ಯಕತೆ ಇಲ್ಲ. ಪೂರಾ ನೆಲ ಕಚ್ಚಿರುವಂಥ, ಹಾಸಿಗೆ ಹಿಡಿದಿರುವಂಥ ರೋಗಿಗಳನ್ನು ಕರ್ಕೊಂಡ್ಬರಬೇಡಿ. ಅದಕ್ಕೆ ಬದಲು ತಾವು ಅವ್ರದ್ದು ವಿಡಿಯೋ, ಅವ್ರದ್ದು ಟೆಸ್ಟ್ ರಿಪೋರ್ಟ್ಗಳು, ಅವರಿಗೆ ಆಗಿರುವಂಥ ತೊಂದರೆಗಳನ್ನು ಪಟ್ಟಿ ಮಾಡಿ ತಗೊಂಬನ್ನಿ. ಮನೆಗೆ ಔಷಧಿ ಕೊಡ್ತೀವಿ, ಅಲ್ಲೇ ಸುಧಾರಣೆ ಆದಮೇಲೆ ಕರ್ಕೊಂಡು ಬನ್ನಿ. ಆಮೇಲೆ ಮೊದಲನೇ ಸಾರಿ ಬಂದವರು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯುವಂಥ ಸಮಾಧಾನವನ್ನು ಇಟ್ಕೊಂಡು ಬನ್ನಿ. ಕುಣಿಗಲ್ಲಿ ಇನ್ನೇನು ಒಂದು 3 ತಿಂಗಳೊಳಗೆ ಕೆಲಸ ಪ್ರಾರಂಭ ಮಾಡುತ್ತೆ, ಅಂದರೆ ಅಲ್ಲಿ ಔಷಧಿ ಚಿಕಿತ್ಸೆಯನ್ನು ಶುರು ಮಾಡ್ತೇವೆ. ಈಗ ಬೆಂಗಳೂರು ಮತ್ತು ಚಿತ್ರದುರ್ಗ, ಮತ್ತೆತ್ತಿರ ಕನಕಪುರ ಕನಕಪುರ ಅಂತ ಹೇಳ್ಕೊತೀರಿ, ಕನಕಪುರ ರಸ್ತೆ ಬೆಂಗಳೂರು 82, ಕೊನೆಯದು ದಕ್ಷಿಣದ ಕೊನೆ ನಮ್ಮ ಯೋಗವನ ಬೆಟ್ಟ. ಅರ್ಥ ಮಾಡ್ಕೊಳ್ಳಿ. ಈಗ ತಾವು ಹೇಳದೆ ಕೇಳದೆ ದಿನಾಂಕ ನಿಗದಿ ಮಾಡಿಕೊಳ್ಳದೆ ಸುಮ್ಮನೆ ನುಗ್ಗಿ ಬರಬೇಡಿ. ಇಲ್ಲಿ ಪ್ರತಿಯೊಂದೂ ಇಂಥ ದಿವಸ ಬನ್ನಿ ಅಂತ ದಿನಾಂಕ ಕೊಟ್ಟಿರ್ತೇವೆ. ಈ ಕೆಳಗಿನ ದೂರವಾಣಿ ಸಂಖ್ಯೆಗಳಿಗೆ ತಾವು ಪದೇ ಪದೇ ಪ್ರಯತ್ನ ಮಾಡೋದರಿಂದ ತಮಗೆ ಒಂದು ಸರಿ ಇಲ್ಲ 4ನೇ ಸರಿ ಸಿಗುತ್ತೆ. ಪ್ರಯತ್ನ ಪಡಿ, ತಾವು ಬರ್ಬೋದು. ತಮಗೆ ತಮ್ಮ ಕಣ್ಣೆದುರಿಗೆ ಕೆಲವು ಅಸಹಾಯಕ ಸ್ಥಿತಿಯಲ್ಲಿ ನೊಂದು ಬೆಂದು ಹೋಗಿರ್ತಾರೆ, ರಾಸಾಯನಿಕ ಔಷಧಿಗಳನ್ನು ತಿಂದು ತಿಂದು ಅದು ಎಷ್ಟೋ ಕಾಯಿಲೆಗಳು ಉಲ್ಬಣವಾಗಿರ್ತವೆ, ದಾರಿ ಕಾಣದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋಬೇಕಂತ ಹುಡುಕಾಡ್ತಾ ಇರ್ತಾರೆ. ಅಂಥ ಎಲ್ಲ ಕಾಯಿಲೆಗಳಿಗೂ ನಮ್ಮ ದೇಶದಲ್ಲಿ ಇರುವಂಥ 4,500 ಕಾಯಿಲೆಗಳಿಗೂ ಚಿಕಿತ್ಸೆ ಯೋಗವನ ಬೆಟ್ಟದಲ್ಲಿ ಸಿಗುತ್ತೆ. ಎಲ್ಲೋ ಅಪರೂಪಕ್ಕೆ 1,000ರಲ್ಲೊಂದು 3 ಇರ್ಬೋದು. ನಮ್ಮ ಔಷಧಿಗಳು ಕೆಲವು ಸಾರಿ ನಿಮಗೆ ತಾಳೆ ಆಗದೇ ಇರ್ಬೋದು, ತಡ ಆಗಬಹುದು, ಅಥವಾ ಇನ್ನೇನಾದ್ರು ಒಂದಾಗ್ಬೋದು. ಅಂಥ ಸಂದರ್ಭದಲ್ಲಿ ಮರುಪರಿಶೀಲನೆ ಮಾಡಿ ಔಷಧಿಯನ್ನು ತಗೊಂಡು ಹೋಗಿ. 100,000 ರೂಪಾಯಿ ಖರ್ಚು ಮಾಡಿ ಅಸಹಾಯಕರಾಗಿ ತಾವು ಬೇರೆ ಇನ್ನೇನು ಇಲ್ಲ, ಇನ್ನು ಸತ್ತೋಗೋದು ಒಂದೇ ಬಾಕಿ ಅನ್ನೋರಿಗೆ ಈ ಯೋಗವನ್ನು ಬೆಟ್ಟದ ಔಷಧಿ. ಹೆಚ್ಚಿಗೆ ಹೇಳಿದರೆ ಪ್ರಯೋಜನ ಇಲ್ಲ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿ
ಗುಣ ಆದಂಥ ಈ ಕಾಯಿಲೆಗಳಿಗೆ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಡಿ. ಅದೇ ಸತ್ಯ. ಶುಭವಾಗಲಿ. ನಮ್ಮ ಹೆಸರು ವೀರಮ್ಮ ಅಂತೇಳಿ ರೀ. ನಾವು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕಿನಿಂದ ಒಂದು ಹಳ್ಳಿ ರೀ, ಜಾಲಿಯಾಳ ಅಂತೇಳಿ, ಅಲ್ಲಿಲ್ಲಿದ್ದ ಬಂದೀವಿ ರೀ. ನಮ್ಮ ಮಗಳಿಗೆ ಆರಾಮಿದ್ದಿಲ್ಲ ರೀ, ಸ್ನೇಹ ಅಂತೇಳಿ. ಆಕೆ ಸ್ವಲ್ಪ ಹೈಟ್ ಆಗ್ಬೇಕಾಗಿತ್ತು ರೀ. ಹೈಟ್ ಟ್ಯಾಬ್ಲೆಟ್ಸ್ ಕೊಡಿಸಿದೀವಿ ರೀ ಇಲ್ಲಿ ಯೋಗವನ ಬೆಟ್ಟದಲ್ಲಿ. ಒಂದು 2 ಇಂಚ್ ಹೈಟ್ ಆಗ್ಯಾಳ್ರಿ. ಯೋಗವನ ಬೆಟ್ಟದಲ್ಲಿ ಟಿಫಿನ್ ಚೆನ್ನಾಗಿದೆ, ಆಮೇಲೆ ಮಧ್ಯಾಹ್ನ ಊಟ ಕೊಡ್ತಾರೆ ರೀ ಅಲ್ಲಿ, ಅದು ಚೆನ್ನಾಗಿದೆ. ಇಲ್ಲಿ ವಾತಾವರಣ ಚೆನ್ನಾಗಿದೆ. ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ನಮ್ಮ ಮಗಳಿಗೆ ಆರಾಮಾಗಿರೋದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಸ್ಟ್ಯಾನ್ಲಿ ವಿಲ್ಸನ್. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಬ್ಯಾಂಗ್ಳೂರ್ದು ನನಗೆ ಈ ಥರ ಯೋಗವನ್ನೇ ಬಿಟ್ಟದ ಬಗ್ಗೆ ನನಗೆ ಗೊತ್ತಾಗಿದೆ. ಟಿವಿ ಮುಖಾಂತರ ನನಗೆ ಗೊತ್ತಾಗಿದ್ದು ಸುಮಾರು ಒಂದು ಹೆಚ್ಚು ಕಡಿಮೆ 9 ತಿಂಗಳಿರಬೇಕು ನಾನು ಅದು ವಾಚ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಾಮೀಜಿ ಮೇಲೆ ಮಾತಾಡ್ತಾ ನೋಡ್ತಾ ನೋಡ್ತಾ ಸ್ವಾಮೀಜಿ ಮೇಲೆ ನನ್ನ ನಂಬಿಕೆ ಬಂತು. ನಮ್ಮ ತಂಗಿ ಮಗಳಿನ ಮಗಳಿಗೆ, ಅವಳಿಗೆ ಇವಾಗ 2 ವರ್ಷ, ಅವಾಗ ಅವನಿಗೆ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇದ್ದೆ, ಸರಿ ಊಟ ಮಾಡ್ತಾ ಇರಲಿಲ್ಲ, ಸರಿ ನಿದ್ದೆ ಮಾಡ್ತಾ ಇರಲಿಲ್ಲ, ಊಟ ಭಾಳ ಕಮ್ಮಿ ಮಾಡ್ತಾ ಇದ್ದ, ಸೊರ್ಕೊಂಡು ಸೊರ್ಕೊಂಡು ಭಾಳ ಸಣ್ಣ ಆಗಿಬಿಟ್ಟಿದ್ದ. ಸೊ ನಾನು ಇಲ್ಲಿ ಬಂದು ಮೆಡಿಸಿನ್ ಇಲ್ಲಿ ಬಂದು ಯೋಗವನ್ನು ಬೆಟ್ಟಿಗೆ ಬಂದು ಡಾಕ್ಟರ್ ಸಹ ತೋರಿಸಿ, ಡಾಕ್ಟ್ರು ಬಾಲಗೃಹ ಚಿಕಿತ್ಸೆ ಅಂತ ಚಿಕಿತ್ಸೆ ಶುರು ಮಾಡಿದ್ರು. ಇವಾಗ ಆ ಮಗು ಬಂದುಬಿಟ್ಟು ಒಳ್ಳೆ ಕಲರ್ ಬಂದಿದ್ದಾನೆ, ಮೊದಲು ಕಪ್ಪಗಿದ್ದೆ, ಅವಾಗ ಗೋಧಿ ಬಣ್ಣ ಬಂದಿದ್ದೆ, ಒಳ್ಳೆ ಊಟ ಮಾಡ್ತಾ ಇದ್ದಾನೆ, ಚುರುಚುಕ್ಕಾಗಿದ್ದಾನೆ, ನಿದ್ದೆ ಒಳ್ಳೆ ನಿದ್ದೆ ಮಾಡ್ತಾನೆ, ಕಿರಿಕಿರಿ ಏನು ಮಾಡ್ತಾ ಇಲ್ಲ. ಆ ನಂಬಿಕೆ ಮೇಲೆ ನನಗೆ ನಾನು ಇವಾಗ ಬಂದಿದ್ದ ಕಾರಣ ಏನು ಅಂದರೆ, ನಾನು ಸುಮಾರು ಒಂದು 28 ವರ್ಷದಿಂದ ನಾನು ಸೈಕ್ರಾಟ್ ಪೇಷಂಟ್, ನಾನು 28 ವರ್ಷದಿಂದ ಡಾಕ್ಟ್ರು ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ. ಇವಾಗದ ಡಾಕ್ಟ್ರ್ ಏನು ಹೇಳ್ತಾ ಇದ್ದಾರೆ, ನಾನು ಸಾಯೋ ತನಕ ಆ ಮೆಡಿಸನ್ ತೊಗೊಬೇಕು ಅಂತ. ಎರಡು ಮಾತ್ರ ಬಂದುಬಿಟ್ಟು ಸೇರಿ 100 mg ಬರುತ್ತೆ, ಇನ್ನೊಂದು ಕುಟುಪಿನದ್ದು ಬರುತ್ತೆ, ಅದು 50 mg ಬರುತ್ತೆ. ಆ ಕುಟುಪಿನ ತೊಗೊಳ್ದು ಹೋದರೆ ನಾನು ನಿದ್ದೆ ಬರಲ್ಲ, ಇದು ಲೈಫ್ ಲಾಂಗ್ ತೊಗೋಬೇಕು ಅಂತ ಡಾಕ್ಟ್ರ್ ನನಗೆ ಇನ್ಸ್ಟ್ರಕ್ಷನ್ ಮಾಡಿದರು. ನಾನು ಇವಾಗ ನಿನ್ನೆನೂ ಮಾತ್ರೆ ತೊಗೊಂಡೇ ಬಂದಿದ್ದೀನಿ, ಇವತ್ತು ಬೆಳಗ್ಗೆ ನಾನು ಮಾತ್ರೆ ತೊಗೊಂಡೇ ಬಂದಿದ್ದೀನಿ. ಈ ನಂಬಿಕೆಯಿಂದ ಬಂದಿದ್ದೀನಿ, ಡಾಕ್ಟ್ರು ಬಂದುಬಿಟ್ಟು ಓಸತೆ. ನಾನು ಇಲ್ಲಿ ಬಂದಿದ್ದಕ್ಕೆ ನನಗೆ ದುಡ್ಡಿಂದು ಸ್ವಲ್ಪ ಶಾರ್ಟೇಜ್ ಬಂತು, ಅದಕ್ಕೆ ನಾನು ವಾಪಸ್ ಹೋಗ್ಬಿಟ್ಟಿದ್ದೆ. ಇವಾಗ ಬಂದುಬಿಟ್ಟು ಡಾಕ್ಟ್ರ್ ದೋಣಿ ಮಾತಾಡಿದ್ದೀನಿ, ಮೆಡಿಸಿನ್ ಕೊಡ್ತಾರೆ, ಅದನ್ನು ತಗೊಂಡು ನಂಬಿಕೆಯಿಂದ ತಗೊಳ್ತೀನಿ. ನನಗೆ ಪೂರ್ಣ ವಿಶ್ವಾಸ ಇದೆ ನನ್ನ ಕಾಯಿಲೆ ನನ್ನ ವಾಸಿ ಆಗುತ್ತೆ ಅಂತ. ಬಸವಲಿಂಗಾಯ ನಮಃ.